ಯಾರು ಕೊಡ್ತಿಲ್ವಲ್ಲ, ಈಗ ಏನ್ ಮಾಡೋದು? ಬ್ಯಾಂಕಲ್ಲಿ ಲೋನ್ ಕೇಳಿದ್ರೆ ಪ್ರಾಪರ್ಟಿ ಕೇಳ್ತಾರೆ, ಶ್ಯೂರಿಟಿ ಬೇರೆ ಕೊಡಬೇಕು, ಬೇರೆ ಹೆಂಗ್ ಅರೇಂಜ್ ಮಾಡೋದು? ಇಷ್ಟೊಂದು ದೊಡ್ಡ ಅಮೌಂಟ್ ಇದೆ, ಏನ್ ಮಾಡ್ಲಿ? ರಾಜ್, ಒಂದೇ ನಿಮಿಷ ನಿಮ್ ಫೋನ್ ಕೊಡ್ತೀರಾ? ಗ್ರೋಸರೀಸ್ ಎಲ್ಲ ಖಾಲಿ ಆಗಿದೆ, ಆರ್ಡರ್ ಮಾಡಿ ಕೊಡ್ತೀನಿ. ರಾಜ್, ಯಾಕೆ ಫೋನ್ ಕಿತ್ಕೊಂಡ್ರಿ? ನಾನು ಕೆಲಸ ಮಾಡ್ತೀನಲ್ಲ, ಅದಕ್ಕೆ. ಒಂದೇ ನಿಮಿಷ ಗ್ರೋಸರೀಸ್ ಎಲ್ಲ ಆರ್ಡರ್ ಮಾಡಿ ಕೊಡ್ತಿದ್ನಲ್ಲ. ಇಲ್ಲ, ನನಗೆ ಆಫೀಸ್ ಕಾಲ್ ಇದೆ, ನಿಮ್ಮ ಫೋನ್ನ ಚಾರ್ಜ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಅಲ್ಲ, ಒಂದೇ ನಿಮಿಷ ಫೋನ್ ಕೊಡೋದಕ್ಕೆ ಹೀಗೆ ಆಡ್ತಿರಲ್ಲ ನೀವು. ಹೇಳಿದ್ನಲ್ಲ ಕೆಲಸ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಹೋಗಿ. ಏನಾಯ್ತು ಇವ್ರಿಗೆ, ಯಾಕ ಒಂಥರ ಆಡ್ತಿದ್ದಾರೆ? ಯಾಕ ಫೋನ್ ಬಗ್ಗೆ ಇಷ್ಟೊಂದ್ ಚಿಂತೆ ಇವ್ರಿಗೆ, ಏನಾಯ್ತು ಹೇಳು. ಅಮ್ಮು ಅಕ್ಕ, ನಿನ್ನೆ ನೈಟ್ ನಿನ್ ತಮ್ಮ ದುಡ್ಡು ಕೊಡ್ತೀನಿ ಅಂತ ಮೆಸೇಜ್ ಕಳಿಸಿದ್ದ. ವಾಟ್? ಹೌದು, 50 ಲಕ್ಷ ಕೊಡ್ತೀನಿ ಅಂತ ಹೇಳಿದಾನೆ. ವಾವ್, ವೆರಿ ಗುಡ್. ಅಷ್ಟು ಬೇಗ ಒಪ್ಕೊಂಬಿಟ್ನ? ಪರವಾಗಿಲ್ವೇ ಹಾಗಿದ್ರೆ, ಒಂದೇ ದಿನದಲ್ಲಿ ಒಪ್ಕೊಳ್ಳೋ ಮಟ್ಟಕ್ಕೆ ಹೆದರ್ಸ್ ಕಳ್ಸಿದ್ಯಾ. ಮತ್ತೆ ಈ ರೇಷ್ಮಾ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಿನ್ನೆ ಸುಶ್ ನನ್ ಮನೆಗ್ ಬಂದಾಗ ನೀವೊಂದ್ ಮುಖ ನೋಡ್ಬೇಕಿತ್ತು, ದೇವ್ರ ಕಿತ್ಕೊಂಡ್ ಬರ್ತಾ ಇತ್ತು. ಪಾಪ ಕಣ್ಣೆಲ್ಲ ತುಂಬಕೊಂಡು ಇನ್ನೇನು ಅತ್ತೆ ಬಿಡ್ಬೇಕು ನನ್ ಹುಡ್ಗ. ಶಾಕ್ ಟ್ರೀಟ್ಮೆಂಟ್ ಅಂದ್ರೆ ಹಾಗೆ ಇರ್ಬೇಕಲ್ವಾ? ಹಳೆ ಹುಡುಗಿ ಕರ್ದು ತನ್ ಜೊತೆ ಇಂಟಿಮೇಟ್ ಆಗಿರೋ ಫೋಟೋ ತೋರ್ಸಿದ್ರೆ ಬರೀ ಹೆದ್ರೋದಲ್ಲ, ನಡಗ್ಲೇಬೇಕು. ಹೂ ಅಕ್ಕ, ನಡುಗ್ತಾನೆ ಇದ್ದ. 50 ಲಕ್ಷ ಕೊಡ್ತೀನಿ ಅಂತ ಹೇಳಿದಾನೆ, ಹೇಳದ್ಮೇಲೆ ಕೊಟ್ಟೆ ಕೊಡ್ತಾನೆ. ಯಾಕ್ ಹೇಳಿ, ನನ್ನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ಸಿದೆ ಅವನ್ಗೆ. ಹಾಗಿದ್ರೆ ನಮ್ ಸುಶಾಂತ್ ಆ ದುಡ್ಡನ್ನ ಅರೇಂಜ್ ಮಾಡೋದಕ್ಕೆ ಎಲ್ಲಾ ತರ ಪ್ರಯತ್ನನೂ ಮಾಡ್ತಾನೆ. ಪ್ರಯತ್ನ ಮಾಡಿ ಫೇಲ್ ಆಗಿ ಸರಿಯಾಗಿ ಸಿಗಾಕೋತಾನೆ. ಓ ಗಾಡ್, ಇವಳು ಯಾವಾಗ ಬಂದ್ಲು? ಎಲ್ಲ ಕೇಳಿಸ್ಕೊಂಡ್ಬಿಟ್ಲ? ಕೇಳಿಸ್ಕೊಂಡಿದ್ರೆ ಎಲ್ಲ ನೀರಲ್ಲಿ ಹೋಮ. ಏನು? ಕಾಫಿ ಕೊಡೋಣ ಅಂತ ಬಂದೆ. ಕಾಫಿನ? ಸರಿ ಇಟ್ಟೋಗು. ಏನ್ ಇಷ್ಟೊಂದ್ ಹೆದರ್ಕೋತಾ ಇದೀಯಾ? ಎಸಿ ಇದ್ರು ಬೇರ್ತಾ ಇದೀಯಾ? ಏನ್ ಕತೆ? ಯಾವ ಮನೆ ಹಾಳು ಕೆಲಸ ಮಾಡ್ತಿದ್ದೆ? ನಾನೇನಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ನಾ? ನಿನ್ಗೆ ನೋಡಿದ ತಕ್ಷಣ ಭಯ ಆಯ್ತೇನೋ ಅಲ್ವಾ? ಏಯ್ ಶಟ್ ಅಪ್, ನಾನ್ ಯಾಕೆ ಹೆದರ್ಕೊಳ್ಳಿ ನಿನ್ನ ನೋಡಿ? ಹಾಗೆಲ್ಲ ಏನೂ ಇಲ್ಲ. ಹೌದು, ನೀನೇನ್ ಕಾಫಿ ತಂದಿದ್ದು? ಬೇಕಿದ್ರೆ ನಾನೇ ಬಂದು ತಗೋತೀನಿ. ಯಾವತ್ತೂ ಇಲ್ದೇ ಇರೋದು ಇವತ್ತೇನ್ ಸ್ಪೆಷಲ್ ಆಗಿ ತಂದ್ಕೊಡ್ತಾ ಇದೀಯಾ? ಭಯ ಪಡೋ ಅಂತದೇನು ಇಲ್ಲ. ಕಾಫಿ ಕೊಡೋ ನೆಪದಲ್ಲಿ ಒಂದು ಸ್ವೀಟ್ ವಾರ್ನಿಂಗ್ ಕೊಟ್ಟು ಹೋಗೋಣ ಅಂತ ಬಂದೆ. ಏನು ವಾರ್ನಿಂಗ? ಹೌದು, ನಿನ್ನೆ ಏನು ತುಂಬಾ ದೊಡ್ಡದಾಗಿ ನನ್ ಗಂಡಿನ ಬಗ್ಗೆ ಮಾತಾಡ್ದೆ, ನಾನು ಹುಡುಕ್ತಾ ಇರೋದು ನನಗ್ ಸಿಗದೇ ಇಲ್ವೇನೋ ಅನ್ನೋ ತರ. ಅದಾದ್ಮೇಲೆ ರಾಜ್ ಯಾಕೋ ಒಂಥರ ಇದಾರೆ, ಅವರಂತೂ ಅವ್ರಾಗೆ ಇಲ್ಲ, ಏನಕ್ಕೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ.
ಅದೆಲ್ಲ ಬಿಡು. ಏನಾಯ್ತು? ಓ ಹೌದಾ, ಏನಾಯ್ತಂತ ನನ್ನ ತಮ್ಮಂಗೆ? ಈ ನಾಟಕ ಎಲ್ಲ ಬೇಡ, ನೀನೇ ಏನೋ ಮಾಡಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳು ಏನ್ ಮಾಡ್ದೆ? ಅಯ್ಯೋ ಇದೊಳ್ಳೆ ಕತೆ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂದ್ರೆ ಹೇಗೆ? ನೀನ್ ಯಾವ್ದೋರ್ ಬಗ್ಗೆ ಮಾತಾಡ್ತಿದ್ಯೋ ನಂಗೇನು ಗೊತ್ತಿಲ್ಲ. ನೀನೆಲ್ ಸುಮ್ನಿರ್ತೀಯ, ಏನಾದ್ರು ಒಂದ್ ತಿತ್ತಪತಿ ಮಾಡ್ತಾನೆ ಇರ್ತೀಯ. ನನ್ ಮುಖದಲ್ಲಿ ನಗು ನೋಡೋದಕ್ಕೆ ಆಗಲ್ಲ ಅಲ್ವಾ ನಿನ್ಗೆ? ಇಷ್ಟು ದಿನ ಗಂಡ ಹೆಂಡತಿ ಮಧ್ಯೆ ಜಗಳ ತಂದ ಹಾಕೋದಕ್ ನೋಡ್ದೆ, ಅದು ಫ್ಲಾಪ್ ಆಯ್ತು. ಈಗ ಇನ್ನೊಂದೇನೋ ಕಾಮಗಾರಿ ನಡೆಸ್ತಾ ಇದ್ಯಾ, ಅದೇನು ಅಂತ ನನ್ ಕಣ್ಣು ಹಿಡ್ದೆ ಹಿಡಿತೀನಿ ಅಮ್ಲ. ನಿನಗ್ ಬೇರೆ ಏನು ಕೆಲ್ಸ ಇಲ್ವಲ್ಲ, ಕಂಡಿಡಿ. ಆದ್ರೆ ಒಂದ್ ನೆನ್ಪಿಟ್ಕೋ ಅಮ್ಲ, ಇದ್ರಲ್ಲಿ ಏನಾದ್ರೂ ನಿನ್ ಕೈವಾಡ ಇದೆ ಅಂತ ನನ್ಗೇನಾದ್ರೂ ಗೊತ್ತಾದ್ರೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ನಿನಗೆ ಅಂತ ಕಲ್ಕಚ್ಚಿ ತಂದಿದ್ದೀನಿ ಅಮ್ಲ, ಸುಮ್ಮನೆ ಯಾಕದನ್ನ ವೇಸ್ಟ್ ಮಾಡೋದು ಅಲ್ವಾ? ಕುಡಿ. ಈ ಸಲ ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಕಣೆ. ವಿಷಯ ಗೊತ್ತಾದ್ರೆ ನಿನ್ ಈ ಹಾರಾಟ ಎಲ್ಲ ಕಮ್ಮಿ ಆಗತ್ತೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವ್ರು, ಎಲ್ಲ ಹೋಗಿದ್ದಾರೆ? ದುಡ್ಡು ತರ್ತೀನಿ ಅಂತ ಹೋದ್ರು, ಯಾರ ಹತ್ರ ದುಡ್ಡು ಇಸ್ಕೊಂಡ್ ಬರ್ತಾರೆ? ಏನ್ ಮಾಡ್ತಿದಾರೆ ಇವ್ರು? ನನ್ಗೇನು ಸರಿಯಾಗಿ ಗೊತ್ತಾಗದೇನೆ ನಾನು ಆರಾದಂಗೆ ಏನು ಹೇಳಕ್ ಆಗ. ದೇವ್ರೆ ಏನ್ ಮಾಡ್ತಿದಾರಪ್ಪ ಇವ್ರು? ಏನಾಯ್ತು? ಅಯ್ಯೋ ಏನಿದ್ ಗಾಯ? ಏನ್ರಿ ಆಯ್ತು? ಏನು ಕೇಳ್ಬೇಡ. ಕೇಳ್ಬೇಡ ಅಂದ್ರೆ ಏನ್ರಿ ಅತ್ತ, ಯಾರಾದ್ರೂ ಹೊಡೆದ್ರ? ಈಗ ಅದೆಲ್ಲ ಮುಖ್ಯನಾ? ಅಲ್ಲರಿ, ಅದ್ ಯಾರೋ ಫೋನ್ ಮಾಡಿದ್ರು, ದುಡ್ಡು ತರ್ತೀನಿ ಅಂತ ಹೋದ್ರಿ, ಈಗ ನೋಡಿದ್ರೆ ಈ ಅವತಾರದಲ್ಲಿ ಬಂದಿದ್ದೀರಲ್ಲ. ರೇವತಿ ಸುಮ್ಮನೆ ಪಿರಿಪಿರಿ ಮಾಡ್ಬೇಡ, ನನ್ನ ಜೀವನನೇ ನನಗ್ ಭಾರ ಆಗಿದೆ. ಅಂತದ್ರಲ್ಲಿ ನಿಂದೊಂದು ಯಾರು ಹೊಡೆದ್ರು ಏನ್ ಮಾಡಿದ್ರು ಅಂತ ಕತೆ ಹೇಳ್ಕೊಂಡು ನಿಂತ್ಕೋಬೇಕಾ? ಅಲ್ಲರಿ ಅಲ್ಲೇನಿಲ್ಲ, ನಡಿ ಒಳಗಡೆ. ಹಾ ಸರ್, 50 ಲ್ಯಾಕ್ ಬೇಕಿತ್ತು. ಅದೆಲ್ಲ ಬೇಕೇ ಬೇಕಾ ಡಾಕ್ಯುಮೆಂಟ್ಸ್ ಎಲ್ಲ? ಓಕೆ ಸರ್, ನಾನು ಅಪ್ಡೇಟ್ ಮಾಡ್ತೀನಿ. ಶ್ಯೂರಿಟಿ ಡಾಕ್ಯುಮೆಂಟ್ಸ್ ಇಲ್ಲದೆ ಯಾರು ಲೋನ್ ಕೊಡಲ್ಲ ಅಂತಿದಾರಲ್ಲ, ಏನ್ ಮಾಡೋದು? ಸುಶಾಂತ್ ಏನ್ ಮಾಡ್ತಿದ್ಯಾ? ಹುಷಾರಾಗಿದ್ಯಲ್ಲ. ಎಸ್ ಅಕ್ಕ. ಯಾಕೆ? ಯಾಕೋ ಇಲ್ಲ, ಆರಾಧನಾ ಹೇಳ್ತಿದ್ಲು ನೀನ್ ಒಂಥರ ಇದ್ಯಾ ಅಂತ. ಇಲ್ಲಪ್ಪ, ಆರಾಮಾಗಿದ್ದೀನಲ್ಲ. ಸುಶಾಂತ್ ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ಇಲ್ಲಕ್ಕ. ಯಾಕೆ?
ಯಾಕೋ ನಿನ್ನ ನೋಡಿದ್ರೆ ಏನೋ ಸಮಸ್ಯೆಯಲ್ಲಿ ಇದ್ದಂಗ ಕಾಣಿಸ್ತಾ ಇದೆ. ಏನ್ ಸಮಸ್ಯೆ? ನಾನು ಆರಾಮಾಗಿ ಇದ್ದೀನಿ. ಐ ಆಮ್ ಫೈನ್ ಅಕ್ಕ. ಓಕೆ, ಮತ್ ನಿನಗೆ ಯಾಕೆ 50 ಲಕ್ಷ ಬೇಕು? ಅಕ್ಕ ಹೇಳು, ಅಷ್ಟೊಂದು ದುಡ್ಡು ಯಾಕೆ ಬೇಕು ನಿಂಗೆ? ಜಸ್ಟ್ 2 ಡೇಸ್ ಟೈಮ್, ಎಲ್ಲಿಂದನಾದ್ರೂ ತಗೊಂಬಾ. ಛೇ, ಇವಳು ಯಾಕೆ ಅರ್ಥನೆ ಮಾಡ್ಕೋತಿಲ್ಲ? ನಾನು ಅಷ್ಟು ದುಡ್ಡನ್ನ ಬರೀ 2 ದಿನದಲ್ಲಿ ಎಲ್ಲಿಂದ ತರಲಿ? ಆದ್ರೆ ಸತ್ಯ ಏನ್ ಗೊತ್ತಾ, ನಿನಗೆ 50 ಲಕ್ಷ ಹೊಂದ್ಸಕ್ ಆಗದೆ ಇರ್ಲಿ ಅಂತ ನಾನ್ ದೇವ್ರಲ್ಲಿ ಬೇಡ್ಕೊಳ್ತೀನಿ. ಯಾಕೆ? ಯಾಕೆ ಅಂದ್ರೆ ನಾನು ನಿನ್ ಜೀವನದಿಂದ ಹೋಗ್ಬೇಕು ಅಂದ್ರೆ 50 ಲಕ್ಷ ಕೊಡು ಸಾಕು ಅಂದೆ, ಅದಕ್ ನೀನು ಒಪ್ಕೊಂಡೆ. ನೀನ ದುಡ್ಡು ಕೊಟ್ಬಿಟ್ರೆ ನಾನು ನಿನ್ನಿಂದ ದೂರ ಹೋಗ್ಬೇಕಲ್ವಾ? ಅದೇ ಕೊಡ್ದೇ ಇದ್ರೆ ನಾನ್ ನಿನ್ ಜೊತೆನೆ ಇರ್ಬೋದಲ್ವಾ? ಸೊ ನಾವ್ ಒಂದಾಗೋ ತರ ಆಗ್ಲಿ, ನಿನಗೆ ದುಡ್ಡು ಸಿಗದೇ ಇರ್ಲಿ ಅಂತ ಬೇಡ್ಕೊಳ್ತೀನಿ. ರೇಷ್ಮಾ ಪ್ಲೀಸ್, ಈ ತರ ಮಾತಾಡ್ಬೇಡ. ಸೋಶ್, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನೋಡ್ ರೇಷ್ಮಾ, ನಾನ್ ನಿನ್ನ ಹತ್ರ ಆದ್ರೆ ಅದು ಪ್ರಜ್ಞೆ ಇಲ್ದಿರೋ ಟೈಮಲ್ಲಿ, ಅದ್ರ ಹೊರತಾಗಿ ನಿನ್ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ. ನನ್ ಮನ್ಸಲ್ಲಿರೋದು ಆರಾಧನಾ ಮಾತ್ರ. ಆರಾಧನಾಗಿ ವಿಚಾರ ಗೊತ್ತಾದ್ರೆ ಅವಳು ನಿನ್ ಮನ್ಸಿಂದ, ನಿನ್ ಮನೆಯಿಂದ ದೂರ ಹೋಗ್ಬಿಡ್ತಾಳೆ ಸಶ್. ನೋ, ಅವ್ರಿಗೆ ಇದು ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದು ಅಂದ್ರೆ ನೀ ನನಗ್ ದುಡ್ಡು ಕೊಡ್ಬೇಕು. ನಾನು ಎಲ್ಲಿಂದ ಅರೇಂಜ್ ಮಾಡ್ತೀನಿ. ಈಗ ಫೋನ್ ಇಡು. ಪಾಪ ಕಣು, ನೀನು ಎಷ್ಟು ಒದ್ದಾಡ್ತಿದ್ಯಾ. ಮಗ, 50 ಲಕ್ಷ ಇದ್ರೆ ಕೊಟ್ಟಿರೋ, ತುಂಬಾ ಎಮರ್ಜೆನ್ಸಿ ಇದೆ. 50 ಲಕ್ಷ ಬೇಡ, ಅಟ್ಲೀಸ್ಟ್ 20 ಲಕ್ಷ ಆದರೂ ಕೊಡು. ಹಲೋ, ಒಬ್ಬರ ಹತ್ರ ಕೇಳಿದ್ರೆ 50 ಲಕ್ಷ ಸಿಗಲ್ಲ ಅಂತ ಒಂದ್ ಇಬ್ರು 3 ಜನ ಹತ್ರ ಟ್ರೈ ಮಾಡಿದ್ರೆ ಯಾರು ಕೊಡ್ತಿಲ್ವಲ್ಲಪ್ಪ. ಛೇ, ಇದ್ ಯಾವಾಗ್ಲೂ ಬರೀ ಫೋನೇನಾ? ಮನೇಲಿ ಒಬ್ಳು ಹೆಂಡತಿ ಅನ್ನೋ ಪ್ರಾಣಿ ಇದ್ದಾಳೆ, ಅವಳನ್ನು ವಿಚಾರಿಸ್ಕೋಬೇಕು ಅನ್ನೋದೆಲ್ಲ ಏನೂ ಇಲ್ಲ ಅಲ್ವಾ? ನಿಮ್ಮ ಫೋನ್ ಕೊಡಿ. ನೋ, ಫೋನ್ ಕೊಡಿ ಪ್ಲೀಸ್. ಕೊಡಲ್ಲ. ಪ್ಲೀಸ್ ಫೋನ್ ಕೊಡಿ. ತಗೊಳ್ಳಿ ನೋಡೋಣ. ರೀ,
ಏನ್ರಿ ಆಗಿದೆ ನಿಮ್ಗೆ? ಯಾವಾಗ ನೋಡಿದ್ರು ಫೋನು ಫೋನು ಫೋನು. ಮೊದ್ಲೆಲ್ಲ ನೀವ್ ಇಷ್ಟೊಂದು ಫೋನ್ ಅಡಿಕ್ಟ್ ಆಗೇ ಇರ್ಲಿಲ್ಲ. ಈಗ ಏನಾಗಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಫೋನ್ನ ಬಿಟ್ಟು ಇರೋದೇ ಇಲ್ಲ ಅಂತೀರ. ಬಾತ್ರೂಮ್ಗೆ ಹೋದಾಗ್ಲೂ ಫೋನು, ಊಟ ಮಾಡುವಾಗ್ಲೂ ಫೋನು, ಕೂತಾಗ ನಿಂತಾಗ ಎಲ್ಲಾದ್ರೂ ಹೋದಾಗ ಫೋನು ಫೋನು ಫೋನು. ಅದಂಗಲ್ಲ, ವರ್ಕ್ ಮಾಡ್ತಿದ್ದೀನಲ್ಲ. ಹ್ಮ್, ನಾನು ನೋಡ್ದೆ ಯಾವ ವರ್ಕ್ ಅದು ಅಂತ. ಸರಿ, ನನ್ ಫೋನ್ ಮುಟ್ಟಲ್ಲ, ಓಕೆನಾ? ಇತ್ತೀಚೆಗೆ ಯಾಕೋ ತಲೆ ಬಿಸಿ ಮಾಡ್ಕೊಂಡೇ ಇರ್ತೀರ ನೀವು. ಅದಕ್ಕೆ ನಿಮ್ ತಲೆಗೆ ಇವತ್ತು ಎಣ್ಣೆ ಹಚ್ಚತೀನಿ. ಸ್ವಲ್ಪ ಹೊತ್ತು ಮೊಬೈಲ್ ಬಗ್ಗೆ ಏನೋ ಯೋಚಿಸದೆ ಆರಾಮಾಗಿ ಕುತ್ಕೊಳ್ಳಿ, ನಾನು ಹೋಗಿ ಎಣ್ಣೆ ತರ್ತೀನಿ. ಎಲ್ಲೂ ಹೋಗ್ಕೊಡ್ದು. ಅಮ್ಮ, ಆ ಮಹೇಶ್ಗೆ ಎಷ್ಟು ಅಹಂಕಾರ ಅಂತೀನಿ. ಬೇಗ ದುಡ್ಡು ಕೊಡಕ್ ಹೇಳಿ ಹಂಗೆ ಹೆಂಗೆ ಅಂತ ಆರ್ಡರ್ ಮಾಡ್ತಿದ್ದ. ನಮ್ಮ ಹುಡುಗರು ಬಂದ್ರು, ನಾಲ್ಕು ಬಿಗಿದ್ರು, ಈಗ ಗಪ್ ಚುಪ್ಪ ಅವನು. ವೆರಿ ಗುಡ್ ಮಾವ. ಅಂತೂ ಇಂತೂ ಬೊಗ್ಳೋ ನಾಯ್ ಬಾಯಿ ಮುಚ್ಚಿಸಿದ್ರಲ್ಲ. ಓ, ಮತ್ತೆ ಅಷ್ಟೊಂದು ಹಾರಾಡ್ತಾ ಇದ್ದ? ಪಾಠ ಕಲಿಸ್ದೆ ಬಿಡಕ್ ಆಗುತ್ತಾ? ಅಮ್ಮೋ, ನನಗೆ ಒಂದು ಸಮಾಧಾನ ಏನು ಅಂದ್ರೆ, ನೀನು ಕೋಲೆ ಬಸ್ ಒಂಥರ ತಲೆ ಅಲ್ಲ ಹಚ್ಚಿ ಮತ್ತೆ 2 ಲಕ್ಷ ಕೊಡ್ಲಿಲ್ವಲ್ಲ, ಅಷ್ಟೇ ನನಗೆ ಸಮಾಧಾನ. ಅವನು ಬಾಯಿ ಮುಚ್ಚಕ್ಕೂ ಒಳ್ಳೆ ಪ್ಲಾನೇ ಮಾಡಿದ್ಯಾ? ಓ, ಮತ್ತೆ ಅವನ್ ಬ್ಲಾಕ್ ಮೇಲ್ ಮಾಡ್ತಿದ್ರೆ ಮಾಡಿಸ್ಕೊತಾ ಇರ್ಬೇಕಾ? ಒಂದ್ಸತಿ ಸರಿ, ಎರಡ್ ಸತಿ ಸರಿ, ಪದೇ ಪದೇ ಅಪ್ಪನ ಹತ್ರ ಬಂದು ನನ್ ಬಗ್ಗೆ ಹೇಳ್ತೀನಿ ಅಂದ್ರೆ ಹೆದರ್ ಪುಕ್ಲಿ ತರ ಅವ್ನ್ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿರ್ಬೇಕಾ? ಒಳ್ಳೇದೇ ಆಯ್ತು ಬಿಡಮ್ಮ, ನನಗೆ ನೀನ್ ಅವನನ್ನ ನಮ್ ಜೊತೆ ಸೇರ್ಸ್ಕೊಂಡಿದ್ದೆ ಇಷ್ಟನೇ ಆಗಿರ್ಲಿಲ್ಲ ಗೊತ್ತಾ? ನಾನೇನಾದ್ರೂ ಹೇಳಿದ್ರೆ ಇವನು ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇದ್ದಾನೆ ಅಂತ ನೀನೆಲ್ಲ ಅನ್ಕೋತೀಯ ಅಂತ ತೆಪ್ಪಗಾದೆ ಅಷ್ಟೇ. ಸದ್ಯ ಪೀಡೆ ತೊಲಗ್ಸಲ್ಲ. ಹ್ಮ್, ಕಾಡೋ ಪೀಡೆಗಳನ್ನ ತೊಲಗಿಸ್ಲೇಬೇಕು. ಇವತ್ತು ಮಹೇಶ್ ತೊಲಗ್ದಾಗೆ ಅವನ್ ಮಗಳು ತೊಲಗ್ತಾಳೆ. ಹೌದಾ ಅಮ್ಮ? ಏನಾದ್ರು ಹೊಸ ಪ್ಲಾನ್ ಮಾಡಿದ್ಯಾ? ನೋಡು, ಆ ಮಹೇಶ್ ಅಂತೂ ಇನ್ನೂ ನಮ್ ತಂಟೆಗ್ ಬರಲ್ಲ, ಅದಕ್ಕೆ ನಾನೇ ಗ್ಯಾರಂಟಿ. ಆ ಆರಾಧನೂ ನಮ್ ತಂಟೆಗ್ ಬರಲ್ಲ ಮಾವ, ಯಾಕಂದ್ರೆ ಸುಶಾಂತ್ ಲೈಫ್ ಅಲ್ಲಿ ಬಿರುಗಾಳಿ ಎದ್ದಿದೆ. ಆ ರಪ್ಸಕ್ಕೆ ಇವಳ ಪ್ರೀತಿ ಎಲ್ಲಿಗೆ ಹಾರ್ಕೊಂಡೋಗ್ ಬೀಳುತ್ತೋ ಏನೋ. ಅವಳ ಲೈಫ್ ಇನ್ನ ಉಲ್ಟಂ ಪಲ್ಟ, ಆಮೇಲೆ ಈ ಮನೆಯಿಂದ ಕಾಲ್ ಕೀಳ್ತಾಳೆ. ನಿಜನ ಅಮ್ಮ? ಅಂತದ್ ಏನ್ ಮಾಡ್ದೆ? ನಾನೇನು ಮಾಡಿಲ್ಲ, ಎಲ್ಲ ಸುಶಾಂತ್ ಮಾಡ್ಕೊಂಡಿರೋ ಎಡ್ವರ್ಟು. ರೇಷ್ಮ ಬರ್ಡೇಗೆ ಅಂತ ಹೋದ ಅಲ್ಲ ಮಾವ, ಅವನ್ ಲೈಫ್ ಅಲ್ಲಿಂದಾನೇ ಚೇಂಜ್ ಆಗ್ತಿದೆ. ಇನ್ ರೇಷ್ಮ ಅವನ್ನ ಬಿಡೋದಿಲ್ಲ. ಅಂದ್ರೆ ನಮ್ಮ ಪ್ಲಾನ್ ಸಕ್ಸಸ್? ಅನ್ನು ಸಕ್ಸಸ್ ಏ ಮಾವ. ಇಷ್ಟ್ ದಿನ ನಾವ್ ಆರಾಧನಾನ ಯಾವ್ದೇ ಕೆಟ್ಟಕ್ ಬೀಳ್ಸಿದ್ರು ಎದ್ ಬಂದು ನಮ್ಮ ಎದುರುಗಡೆ ನಿಂತ್ಕೊಂಡ್ ಬಿಡ್ತಿದ್ಲು. ಆದ್ರೆ ಈ ಸತಿ ಅವಳು ಬೀಳೋ ಕೆಡ್ಡದಲ್ಲಿ ಚಾನ್ಸ್ ಇಲ್ಲ ಎದ್ ಬರೋದಕ್ಕೆ, ಸೋತೋಗ್ತಾಳೆ.